ನಮಸ್ಕಾರ ವೀಕ್ಷಕರೇ, ಬಿ ನ್ಯೂಸ್ ನೇಷನ್ ಕನ್ನಡಕ್ಕೆ ಸ್ವಾಗತ. ನಾನು ಶುಭಾ ಹತ್ತಳ್ಳಿ. ಕೋಲಾರದಲ್ಲಿ ಬಿಜೆಪಿ ವಿಜಯೋತ್ಸವ. 2019 ಲೋಕಸಭಾ ಚುನಾವಣೆಯಲ್ಲಿ ಮತ್ತೆ ಬಿಜೆಪಿ ಗೆಲುವು ಸಾಧಿಸುವುದರಿಂದ ಕೋಲಾರ ಪಟ್ಟಣದಲ್ಲಿ ಮಾಜಿ ಸಚಿವ ಎಸ್ಕೆ ಬೆಳ್ಳುಬ್ಬಿ ತಮ್ಮ ಕಾರ್ಯಕರ್ತರೊಂದಿಗೆ ಪಟಾಕಿ ಸಿಡಿಸಿ ಸಿಹಿ ಹಂಚುವ ಮೂಲಕ ವಿಜಯೋತ್ಸವವನ್ನು ಆಚರಿಸಲಾಯಿತು. ಇದೇ ಸಂದರ್ಭದಲ್ಲಿ ಪಟ್ಟಣ ಪಂಚಾಯತ್ ಸದಸ್ಯರು ಹಾಗೂ ಅನೇಕ ಕಾರ್ಯಕರ್ತರು ಉಪಸ್ಥಿತರಿದ್ದರು. ಇದು ಕೋಲಾರದಿಂದ ಬಂದೇನವಾಜ್ರವರ ವರದಿ. ಲೋಕಸಭೆ ಚುನಾವಣೆಯ ಫಲಿತಾಂಶ ಇವತ್ತು ಪ್ರಕಟ ಆಗ್ತಾ ಇದೆ. ಇವತ್ತು ಸುರುವಿನಿಂದ ಬೆಳಗ್ಗೆ 8 ಗಂಟೆಯಿಂದ ಇಲ್ಲಿವರೆಗೆ ನಡೆದಿರತಕ್ಕಂಥ ಮತದಾನದಲ್ಲಿ, ಮತ ಎಣಿಕೆಯಲ್ಲಿ ಅದ್ವಿತೀಯ ನಾಯಕ ಕೇವಲ ಭಾರತ ದೇಶ ಅಲ್ಲ, ಇಡೀ ಜಗತ್ತೇ ಒತ್ತಿರ್ತಕ್ಕಂಥ ಒಂದು ಅದ್ಭುತ ನಾಯಕ ನಿನ್ನೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಒಂದು ನಾಯಕತ್ವದಲ್ಲಿ ನಡೆಯತಕ್ಕಂಥ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಇವತ್ತು ಈ ದೇಶದ ಮತದಾರ ಬಂಧುಗಳು, ಭಗಿನಿಯರು ಕಮಲದ ಗುರುತಿಗೆ ಮತವನ್ನು ನೀಡಿ 543 ಒಂದು ಲೋಕಸಭೆ ಅಭ್ಯರ್ಥಿಗಳ ಪೈಕಿ ಸುಮಾರು 359 ಸಮೀಪವಾಗಿ ಮುನ್ನಡೆಯನ್ನು ಭಾರತೀಯ ಜನತಾ ಪಾರ್ಟಿಯ ಅಭ್ಯರ್ಥಿಗಳು ಮುನ್ನಡೆ ಸಾಧಿಸಿದ್ದಾರೆ. ಇವತ್ತು ಬಹುತೇಕ ದೇಶದಲ್ಲಿ ಒಂದು ಕಾಲದಲ್ಲಿ ನೆಹರುಜಿಯವರ ಕಾಲದಲ್ಲಿ ಕಾಂಗ್ರೆಸ್ ಪಕ್ಷದ ಒಂದು ಭರಾಟೆ ಇತ್ತು. ಆ ಒಂದು ಭರಾಟೆ ಇವತ್ತು ಭಾರತೀಯ ಜನತಾ ಪಕ್ಷ ಆ ಸಿದ್ಧಾಂತವನ್ನು ಇವತ್ತು ಈ ನಾಡಿನ ಈ ದೇಶದ ಜನ ಒಪ್ಪಿಕೊಂಡಿದ್ದಾರೆ. ಕಮಲಕ್ಕೆ ಮತವನ್ನು ನೀಡುವ ಮುಖಾಂತರವಾಗಿ ಎಲ್ಲ ಲೋಕಸಭೆ ಅಭ್ಯರ್ಥಿಗಳು ಹೆಚ್ಚು ಮತಗಳನ್ನು ಪಡೆಯುವ ರೀತಿಯಲ್ಲಿ ಅವ್ರನ್ನ ಮತ ನೀಡತಕ್ಕಾಗಿ ಮತ್ತೊಮ್ಮೆ ಅವರಿಗೆ ಧನ್ಯವಾದಗಳನ್ನು ಹೇಳ್ತಾ ಸನ್ಮಾನ್ ನರೇಂದ್ರ ಮೋದಿ ಅವರ ನಾಯಕತ್ವದಲ್ಲಿ ಮುಂದಿನ 5 ವರ್ಷ ಕೂಡ ಈ ದೇಶದಲ್ಲಿ ಒಂದು ಸುಭದ್ರವಾಗಿರ್ತಕ್ಕಂಥ, ವಿಶೇಷವಾಗಿ ಭಯೋತ್ಪಾದನೆ ಉಗ್ರವಾದಂತಕ್ಕಂಥ ಒಂದು ರಾಕ್ಷಸಿ ಶಕ್ತಿಯನ್ನು ದಮನ ಮಾಡುವಲ್ಲಿ ನರೇಂದ್ರ ಮೋದಿ ಅವರ ನಾಯಕತ್ವವನ್ನು ಇಡೀ ಜಗತ್ತು ಒಪ್ಪಿರ್ತಕ್ಕಂಥ ಸಂದರ್ಭದಲ್ಲಿ ಇಡೀ ಭಾರತ ದೇಶದ ಜನತೆಯ ಕಾರಣ, ಅದಕ್ಕಾಗಿ ಇಡೀ ಮುಸ್ಲಿಂ ಸಮಾಜವೂ ಅದಕ್ಕೆ ಕಾರಣವಾಗಿದೆ. ಈ ದೇಶದಲ್ಲಿ ಎಲ್ಲರೂ ಒಗ್ಗಟ್ಟಾಗಿ ನಡೆದಿದ್ದಾರೆ. ನರೇಂದ್ರ ಮೋದಿ ಅವರು ಎಲ್ಲ ಜನರಿಗೆ ಒಳ್ಳೆಯ ಸಂದೇಶವನ್ನು ಕೊಟ್ಟಿದ್ದಾರೆ. ಸರ್ಕಾರ ವಿಕಾಸ ಅಂತೇಳಿ ಎಲ್ಲ ಸಮಾಜವನ್ನು ಜೊತೆಯಲ್ಲಿ ಕರ್ಕೊಂಡು ಮನೆಯಾಗಿನ ದೇಶಾದ್ಯಂತ ನರೇಂದ್ರ ಮೋದಿ ಅವರು ಈ ಬಾರಿ ಆಚರಿಸಿದ್ದಕ್ಕೆ ಎಲ್ಲರಿಗೆ ನಮ್ಮ ಕಾರ್ಯಕರ್ತರಿಗೆ ನನಗೂ ಕೂಡ ಖುಷಿಯಾಗಿದೆ. ಆದ ಕಾರಣ ಮೋದಿ ಮತ್ತೊಮ್ಮೆ ಅಭಿವೃದ್ಧಿ ಅಂತ ದೇಶವನ್ನು ಕೊಂಡೊಯ್ಯಲಿ ಅಂತೇಳಿ ಹಾರೈಸ್ತೇನೆ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಬಿ ನ್ಯೂಸ್ ನೇಷನ್ ಕನ್ನಡ. ಬಿ ನ್ಯೂಸ್ ನೇಷನ್ ಕನ್ನಡ ಲೇಟೆಸ್ಟ್ ನ್ಯೂಸ್ ಗಳನ್ನು ನಿಮ್ಮ ಮೊಬೈಲ್ ನಲ್ಲಿ ನೋಡಲು ಯೂಟ್ಯೂಬ್ ನಲ್ಲಿ ಬಿ ನ್ಯೂಸ್ ನೇಷನ್ ಕನ್ನಡ ಎಂದು ಟೈಪ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡುವುದರ ಮೂಲಕ ಲೇಟೆಸ್ಟ್ ನ್ಯೂಸ್ ಗಳನ್ನು ನೋಡಬಹುದು.